ಓಹೋ ಹಳೆ ಸ್ಟೀಮ್ ಇಂಜಿನ್. ಸೂಪರ್ ರೈಡರ್ಗಳು ಇನ್ ಬೈಕಿ ಕೊಟ್ರೆ ಅಂಕಲ್ ಕದ ಇನ್ನೇನು ಚಿತ್ತಾಲ್ ಪತ್ತಾಲ್ ವೀಲಿ ಹೊಡ್ಕೊಂಡು ಹೊಂಟೋಗ್ತಾರೆ ಈ ರೋಡಲ್ಲಿ. ಸೊ ಸ್ನೇಹಿತರೆ, ಲಾಸ್ಟು ವ್ಯೂ ಪಾಯಿಂಟ್ ಟೀ ಎಸ್ಟೇಟಲ್ಲೇ ಒಂದು ಟೀ ಹಾಕ್ಕೊಂಡು ಡ್ರೋನ್ ಹಾರ್ಸೋಣ ಅಂತ ಇದ್ರಿ. ಸೊ ಡ್ರೋನ್ ಹಾರ್ಸಂಗಿಲ್ವಂತೆ, ಹಿಂದೆ ಮಿಲ್ಟ್ರಿ ಏರಿಯಾ ಅಂತೆ. ಸೊ ಬಿಪಿನ್ ರಾವತ್ ಅವರು ಆ ಬೆಟ್ಟ ಇದೆಯಲ್ಲ, ಸೊ ಅದರಿಂದನೇ ಹೆಲಿಕಾಪ್ಟರ್ ಪತನಗೊಂಡಿತ್ತಂತೆ ಅಲ್ಲಿ ಟಿ ಅವ್ರು ಹೇಳಿದ್ದು. ಸೊ ಹಾರ್ಸಂಗಿಲ್ಲ ಅಂದರು, ಅದಕ್ಕೆ ಅದು ಡ್ರೋನ್ ಹಾರ್ಸಕ್ಕೆ ಹೋಗಿಲ್ಲ. ಸೊ ಇವಾಗ ನಾವು ತಗೊಳ್ತಾ ಇದ್ದೀವಿ ಒಂದು 70 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬೆಳಗ್ಗೆ ಬಂದಿರೋ ರೋಡ್ಗಿಂತ. ಸೊ ಏನಂದರೆ ಇವಾಗ ರಿಟರ್ನ್ ರೂಟಲ್ಲೇ ಹೋದರೆ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿಂದ ಮೆಟ್ಟೂರು, ಧರ್ಮಪುರಿ, ಕೃಷ್ಣಗಿರಿ, ಹೊಸೂರು, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ. ಒಂದು ಅಷ್ಟೇ ಒಂದು 4-5 ಪ್ಲೇಸ್ ನೋಡೋಷ್ಟೊತ್ತಿಗೆ ತಲೆಗೆಟಾಗುತ್ತೆ ಗುರು, ಎಲ್ಲ ಒಂದೇ ಥರ ಇರುತ್ತೆ, ಸೇಮ್ ಟು ಸೇಮು. ನಮಗೆ ಮೊದಲಿಂದನೂ ಈ ಜಾಸ್ತಿ ಪ್ಲೇಸಸ್ಸೆಲ್ಲ ಕವರ್ ಮಾಡ್ಕೊಂಡು ಬರೋಕ್ಕೆ ಬೋರು. ನಮಗೇನು ಒಂದು ರೈಡ್ ಮಾಡಬೇಕು, ಅಲ್ಲಿ ಅದನ್ನು ಒಂದು ಮೈನ್ಸ್ ಮಾಡಲ್ ಒಂದು ಫೋಟೋ ಹಿಡ್ಕೊಂಡು ಚಿಲ್ಲಾಗಿ ಬರೋದು ಅಷ್ಟೇ ಕೆಲಸ. ನೋಡೋಣ ಮುಂದೆ ಇವಾಗ ಏನೇನು ಸಿಗುತ್ತೆ ಅಂತ. ಒಂದೊಂದು ಸೈಡಲ್ಲಿ ಒಂದೊಂಥರ ವೆದರ್ ಇದೆ ಇಲ್ಲಿ. ಬೆಳಗ್ಗೆ ನೋಡಿದ್ರೆ ಹಂಗಿತ್ತು ವೆದರು, ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಇನ್ನೊಂದು 2 ಅವರ್ ಬಿಸಿಲು. ಸೊ ನೋಡಿ ಟಾಯ್ ಟ್ರೈನ್ ಬರ್ತಾಯಿದೆ. ಓಹೋ ಹಳೆ ಸ್ಟೀಮ್ ಇಂಜಿನು, ಅಬ್ಬಾ ಬಾ ಬಾ ಬಾ, ನೀಲಗಿರಿ ಕ್ವೀನ್ ಸ್ಟೀಮ್ ಇಂಜಿನ್ ನೋಡಿ, ಇದೆ ಟಾಯ್ ಟ್ರೈನು. ಅಬ್ಬಾ ಬಾ ಬಾ ಬಾ, ಸಿಮ್ಲಾ ಮನೇಲಿ ಇಲ್ಲಿದ್ದಂಗೆ ಐತಲ್ಲ. ಏನು ಈಗ ಹೋಯ್ತೈತೆ ಇದು ಟ್ರೈನು, ಹೋಗ್ಲೇಬೇಡವ ಅಂತ ಹೋಯ್ತೈತೆ. ಹಾಂ ಸಗದಾಗೈತೆ ಆ ಟ್ರೈನಲ್ಲಿ. ಬೆಂಗಳೂರಿಗೆ ಹೋದರೆ 1 ವಾರ ಬೇಕು, ಏನಂತೀರಾ? ಅಷ್ಟು ಸ್ಲೋ ಇದೆ, ಇಷ್ಟೊಂದು ಸ್ಲೋ ಐತೈತಲ್ಲೋ ಈ ಟ್ರೈನಲ್ಲಿ. ಏನಾದರೂ ಬೆಂಗಳೂರಿಗೆ ಹೋಗ್ಬಿಟ್ರೆ ಮುಗೀತು, ಆಯ್ ಬಾಯ್ ಬಾಯ್. ಇದೊಂದು ಸಲ ಹೋಗಿದೆ ನಾನು ಟ್ರೈನಲ್ಲಿ, ಒಳ್ಳೆ ಮಜಾ ಇತ್ತು. ಟನಲಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಸೇಮ್ ಸಕಲೇಶ್ಪುರದಲ್ಲಿ ಹೋಗ್ತೀವಲ್ಲ ಆ ಥರ ಫೀಲ್. ಅದೇ ಟ್ರೈನ್ ಅಂತ ಹೆವಿ ಸ್ಲೋ. ಟ್ರ್ಯಾಕ್ ನೋಡಿ ಎಷ್ಟು ಚಿಕ್ಕದಿದೆ, ಟಾಯ್ ಟ್ರೈನ್ ಅಲ್ವಾ, ಅದಕ್ಕೆ ಎಲ್ಲ ವೈಡನ್ ಆಗ್ತಾ ಇದೆ ಗುರು, ಕಮರ್ಷಿಯಲ್ ಆಗ್ತಾಯಿದೆ. ಹಳೇದು ಹೆಂಗಿತ್ತು ಹಂಗೆ ಇದ್ರೆ ಮಜಾ ಇರೋದು ನೋಡಿ. ಇವೆಲ್ಲ ಮರ ಎಲ್ಲ ಹೋಗುತ್ತೆ ಇವಾಗ, ಮಾರ್ಕ್ ಮಾಡಿಬಿಟ್ಟವ್ರು ನೋಡಿ, ಇವೆಲ್ಲ ಮರ ಇನ್ನೇನು ಹೊಂಟೋಗ್ಬಿಡುತ್ತೆ. ಬ್ಯೂಟಿ ಹೊಂಟೋಗುತ್ತೆ, ಅದು ಹಳೇ ಬ್ಯೂಟಿ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗ್ಬಾರ್ದು, ಹಂಗೆ ಕಾಪಾಡ್ಕೊಬೇಕು. ಯಾವುದೇ ಒಂದು ಟೂರಿಸಮ್ ಪ್ಲೇಸ್ ಆಗಲಿ, ಅದೇ ಒಂದು ಫೇಮಸ್ ಆದ್ರೂ ಅವ್ರದ್ದು ಹಳೆ ಐಡೆಂಟಿಟಿ ಹಂಗಿದ್ರೆ ಮಜಾ ಇರುತ್ತೆ. ಇವ್ರು ಕಮರ್ಷಿಯಲ್ ಮಾಡಿಬಿಟ್ರೆ ಮಜಾನೇ ಇರೋಲ್ಲ. ನೋಡಿ ಹೆಂಗಿದೆ ಅಂತ ಸೂಪರಾಗ. ಈ ಕಡೆ ಫುಲ್ಲು ಗ್ರೀನರಿ ಐತೆ. ಯಾವ್ದು ಗುರು ಇದು? ವಾಟರ್ ಫಾಲ್ಸು ಇದು ನೋಡಿ. ಸೂಪರ್ ಆಗೈತೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮೌಂಟೇನ್ಸ್ ಅಂತೆ. ರೋಡ್ ರೆಡಿ ಮಾಡ್ತಾವ್ರ ಗುರು, ಇದು ಯಾವುದೋ ಕಟಾರಿನೋ ಯಾವುದೋ ಕುಟಾರಿನೋ ರೋಡು. ರೋಡ್ಸ್ ಆರ್ ಡೆವಲಪಿಂಗ್. ಯಾವ ಏರ್ ಪಿನ್ ಬೆಂಡ್ ಹೆಂಗಿದೆ ಅಂದರೆ ಲಾರಿ ಬಸ್ಸು ಎಲ್ಲ ಓಡಾಡ್ತಾ ಇದ್ದಾವೆ, ಕ್ರೇಜ್ ಆಗೈತೆ ಅಂದ್ಕೊಳ್ಳಿ. ಇನ್ನು 250 ಕಿಲೋಮೀಟರ್ಸ್ ಇದೆ, 13 ಕಿಲೋಮೀಟ್ರು ಫುಲ್ಲಿ ಘಾಟ್ ಸೆಕ್ಷನ್ನು. ನೋಡ್ತಾ ಇರ್ಬೋದು ರೋಡ್ ಹೆಂಗಿದೆ ಅಂತ. ವಾ ಬಾ 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 ಬಾ, ತಮಿಳ್ನಾಡಲ್ಲಿ ಈ ಥರ ಗ್ರೀನರಿ ರೋಡ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೂಪರ್ ಆಗಿದೆ. ಅದೇ ಹಿಲ್ ಸ್ಟೇಷನ್ ಇಳಿತಾ ಇದ್ದಂಗೆನೆ ಅಬೆ ಹೊಡಿತಾ ಇದೆ ಗುರು, ಕ್ರೇಜಿ ಮಾತ್ರ. ಈ ರೋಡಲ್ಲಿ ಓಡಿಸಿ ಗಾಡಿದು ಇಂಜಿನ್ ಹೀಟಪ್ ಆಗಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೀಟಪ್ ಆಗಿಬಿಟ್ಟಿದೆ. ಹೋಗಿ ಇನ್ನೊಂದು 13 ಕಿಲೋಮೀಟ್ರು ಆಮೇಲೆ ಚಿತಾಲ್ ಪತ್ತಾಲ್ ಫುಲ್ಲು. ಆಮೇಲೆ ಚೈನ್ ಲೂಪ್ ಮಾಡಿ ಒಂದು ಟೀ ಹಾಕೊಂಡು ಹೈವೇ ಸ್ಟ್ರೆಚ್ ಹೊಡ್ಕೊಂಡು ಹೋಗ್ತಾ ಇರೋದು. ಈ ಬ್ರೇಕ್ ಪ್ಯಾಡ್ದು ಸ್ಮೆಲ್ ಬರುತ್ತೆ ಗೊತ್ತಾ, ಲಾರಿಗಳು ಕಾರ್ಗಳದ್ದು ಎಲ್ಲ ಸ್ಮೆಲ್ ಹೊಡಿತೈತೆ ಇಲ್ಲಿ. ಅದರ ಜೊತೆ ಅಬೆ ಬೇರೆ ಹೊಡಿತೈತೆ ತಮಿಳ್ನಾಡ್ದು. ಎವೇ ಗ್ರೀನರಿ. ಮಳೆಗಾಲದಲ್ಲಿ ರೋಡ್ ಬಂದುಬಿಟ್ರೆ ಅಂತೂ ಚಿತ್ತಾಲ್ಪದಲ್ಲ ಅಂದ್ಕೊಳ್ಳಿ, ಯಾಕಡೆ ಫುಲ್ ಜಲಪಾತಗಳು. ಶಿರ್ಡಿ ಘಾಟು, ಚರ್ಮಡಿ ಘಾಟಲ್ಲಿ ಇರುತ್ತಲ್ಲ ಆ ಥರ ಇದೆ. ಸ್ವಲ್ಪ ರೋಡ್ ರೆಡಿ ಮಾಡ್ತಾಯಿದ್ರು ಸ್ಟಾರ್ಟಿಂಗಲ್ಲಿ ಅಷ್ಟೇ, ಅದು ಬಿಟ್ರೆ ಇನ್ನೆಲ್ಲ ಸಾಕಾಗಿದೆ ರೋಡು. ಲೇ ನಿನ್ನ ಈಯಲ್ಲಿ ಸೈಡು ಲೇ ಓಡಪ್ಪ ಅಣ್ಣ, ಏನು ಬಸ್ಸವನಂತೂ ಮೈ ಮೇಲೆ ಬಂದ್ಬಿಟ್ಟಿದೆ ಇವಾಗ. ಈ ಅಪ್ಪ ಯಮ ಧರ್ಮರಾಯ 1 ಸೆಕೆಂಡ್ ರಪ್ಪ ಅಂತ ಪಾಸ್ ಆಗ್ತಾವನ್ ಗುರು ಈ ರೋಡಲ್ಲಿ. ಘಾಟ್ ಸೆಕ್ಷನಲ್ಲಿ ಹೊಡೆಯೋ ಫೀಲೇ ಬೇರೆ ಗುರು, ದಿಲ್ ಬೇಕು ಇಲ್ಲಿ ಹೊಡೆಯೋಕೆ. ಎನ್ನಡ ಪಾವಿ ಹಿಂಗಿರ್ಕೆ ವೆದರು. ಏನ್ ಗುರು ಇದು ಗಾಡ್ ಸೆಕ್ಷನ್ ಈ ರೇಂಜ್ ಎಲ್ಲ ಟ್ರಾಫಿಕ್ ಐತಾ? ಅಬ್ಬಾ ಫಿನಿಶ್ ಗಾಡ್ ಸೆಕ್ಷನ್. ಚಪ್ಪೋಸ್ ಚಪ್ಪೋಸ್ ಅಬ್ಬಾ ಫಾರೆಸ್ಟ್ ಚಪ್ಪೋಸ್. ಅಬ್ಬಾ ನಮ್ದೇ ಆಯ್ತು. ಸ್ನೇಹಿತರ, ಇನ್ನು ನ್ಯಾಷನಲ್ ಹೈವೇ ಬರೋಕ್ಕೆ 22 ಕಿಲೋಮೀಟರ್ ಇದೆ. ಸೊ ಇವಾಗ ಸತ್ಯಮಂಗಳಂ ಹೈವೇಲಿ ಹೋಗ್ತಾ ಇದ್ದೀವಿ, ಸ್ಟೇಟ್ ಹೈವೇ. ಸೊ ರೋಡ್ಸ್ ಅಂತೂ ಸಾಕಾಗಿದೆ, ಆದರೆ ಸ್ವಲ್ಪ ಬಿಸಿ ಹಬ್ಬೆ ಹೊಡಿತಾ ಇದೆ, ಅದು ಬಿಟ್ರೆ ಎಕ್ಸ್ಟ್ರಾರ್ಡಿನರಿ. ಸೊ ಇನ್ನು ಇವಾಗ ಇಲ್ಲೇ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಿದ್ರೆ ಸತ್ಯಮಂಗಳಂ 15 ಕಿಲೋಮೀಟ್ರು. ಸೊ ಟೋಟಲ್ ಇನ್ನು ನಮ್ಮ ಮನೆಗೆ ಹೋಗಬೇಕು 309 ಕಿಲೋಮೀಟರ್. ಏನು ಗೋರೋ ನೀನು ಬಂದಿದ್ದ ರೂಟಲ್ಲೇ ಹೋಗ್ಬೋದಲ್ಲ ಅಂತ ಕೇಳ್ಬೋದಾಗಿತ್ತು. ಬಂದಿದ್ದ ರೂಟಲ್ಲಿ ಹೋದರೆ ಮಜಾ ಇರಲ್ಲ, ಅದಕ್ಕೆ ಡಿಫ್ರೆಂಟ್ ರೂಟ್ ತಗೋಬೇಕು. ಇದೊಂದು ಸ್ವಲ್ಪ ಹಬೆ ಹೊಡೆದ್ರು ಒಳ್ಳೆ ಮಜಾ ಇದೆ ನೋಡು. ಬಾ ಬಾ ಏನು ಹೇಳಿ, ಭಾಳ ಸೂಪರ್ ಹೈವೇ ಇದು. ಫಾರೆಸ್ಟ್ ರೂಟ್ ಅಂತ ಯಾರನ್ನ ಹೇಳ್ತಾರ ನೋಡಿ ಹೆಂಗಿದೆ. ಅಪ್ಪ ಯಾವುದೋ ಸೌತ್ ಆಫ್ರಿಕಾಲಿ ಕಾಟು ದಾರಿ ಇರುತ್ತೆ ಗೊತ್ತಾ, ಆ ಥರ ಐತೆ ನೋಡಿ. ಬ್ಯೂಟಿ ಸತ್ಯಮಂಗಳಂ 14. ಸೊ ಹಿಂಗಿಂದ ದಿಬ್ಬಂ ಘಾಟಿಂದ ಚಾಮರಾಜನಗರಕ್ಕೆ ಹೋಗ್ಬೋದಾಗಿತ್ತು. ಸೊ ದೇವರೇ ಕಾಪಾಡಪ್ಪ. ಸೊ ನಮಗೆ ಈ ತಮಿಳ್ನಾಡು ಹೈವೇ ಇದೊಂದು 2-3ನೇ ಸಲ ಈ ರೋಡಲ್ಲಿ ಹೊಡಿತಾ ಇರೋದು ಗಡಿ. ಅಲ್ಲೇ ಮೈಸೂರು ರೋಡೆಲ್ಲ ಏನಂದರೆ ಕನ್ಸ್ಟ್ರಕ್ಷನ್ ವರ್ಕು ಎಲ್ಲ ನಡೀತಾ ಇರೋದು, ಅದಕ್ಕೆ ಈ ರೂಟ್ ತಗೊಬಿಟ್ರಿ. ಒಂದು 50-60 ಕಿಲೋಮೀಟ್ರ್ ಹೋದ್ರೂ ಅದೇ ಪೆಟ್ರೋಲೇ ಇಲ್ಲಿಗೆ ಹೋಗೋದು, ಆದರೆ ನೆಮ್ಮದಿಯಾಗಿ ಹೋಗ್ಬೋದು. ಏನು ಇವಾಗ ಒಂದು ಅರ್ಧ ಅವರ್ ಏನೋ ಬಿಸಿಲು ಹೊಡಿತು ಅಷ್ಟೇ, ಕೆಳಗಡೆ ಇಳಿದಾಗ 4:15 ಗಂಟೆ. ಇವಾಗ ಆರಾಮಾಗೈತೆ, ಏನು ತಲೆನೋವಿಲ್ಲ. ಗಾಡಿ ಓಡಿಸ್ತಾ ಇದ್ದೀವಲ್ಲ, ಸೂರ್ಯ ಸನ್ಸೆಟ್ ಆಗೋ ಟೈಮ್ ಬಂದ್ಬಿಡುತ್ತೆ ಆ ಕಡೆ. ಸೊ ಇಲ್ಲಿ ಒಂದು ಭವಾನಿ ಸಾಗರ್ ಡ್ಯಾಮ್ ಅಂತ ಇದೆ, ಅದೊಂದು ಸಲ ಸನ್ಸೆಟ್ ನೋಡಿದ್ವಿ ಕನ್ಯಾಕುಮಾರಿಯಿಂದ ಬರ್ತಾ, ಬ್ಯೂಟಿಫುಲ್ ಆಗಿತ್ತು. ಒನ್ ಡೇ ರೈಡ್ ಒಂದು 710 ಕಿಲೋಮೀಟರ್ ರೈಡ್ ಅಂದ್ಕೊಳ್ಳಿ, ಸಾಕಾಗಿತ್ತು. ಸೊ ನಾನು ಒಬ್ಬನೇ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಸೋಲೋ ರೈಡು, ಆಮೇಲೆ ಲಾಸ್ಟಲ್ಲಿ ನಮ್ಮ ವಿನಯ್ ಬರ್ತೀನಂದ, ಸೊ ಅದಕ್ಕೆ ಇಬ್ಬರು ಸೇರಿ ಮಾಡಿದ್ದೀವಿ. ಸೊ ನಾನು ಏನಕ್ಕಂದರೆ ಅವ್ರಿವ್ರನ್ನ ಕರೆಯಲ್ಲ ಹೊಸೊಬ್ರನ್ನ ಅದನ್ನು ಈ ಥರ ರೈಡ್ ಮಾಡ್ಬೇಕಾದ್ರೆ ಒನ್ ಡೇದು, ಯಾಕೆಂದರೆ ಅವ್ರದ್ದು ಅಲ್ಲಿ ಕೆಪಾಸಿಟಿನೂ ಆಮೇಲೆ ಲಿಮಿಟೆಲ್ಲ ನಮಗೆ ಗೊತ್ತಿರಲ್ಲ, ಆಮೇಲೆ ಅವರಿಂದ ನಮಗೆ ಲೇಟ್ ಆಗೋದು ಬೇಕಾಗಿದೆ. ನಮಗೇನಂದರೆ ಒಂದು ಸ್ಟ್ರೆಚ್ ಹೊಡಿಬೇಕು, ಸಮಾಧಾನ ಆಗೋ ಗಂಟ ರೈಡು. ಘಾಟ್ ಸೆಕ್ಷನು ಫಾರೆಸ್ಟು ಹೈವೇ ಗಿವೆ ಎಲ್ಲ ಹೊಡೆದು ಒಂದು ಸಮಾಧಾನ ಆದರೆ ರೈಡ್ ಮಾಡೋದ್ರಿ ಅಂತ. ವ್ಯೂ ಪಾಯಿಂಟ್ ಎಷ್ಟು ನೋಡಿದ್ದೀವಿ ಅಂತ ಮುಖ್ಯವಾಗಲ್ಲ ನಮಗೆ, ರೈಡ್ ಒಂದು ಇಷ್ಟು ಲಿಮಿಟ್ ಹಾಕ್ಕೊಂಡಿದ್ರೆ ಇಷ್ಟು ರೈಡ್ ಹೊಡೆದು ಬಿಸಾಕಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಕ್ಕೆ ಈ ಥರ ಅವಾಗ ಒಂದು 3-4 ತಿಂಗಳು ಒಂದ್ಸಲ ಈ ಥರ ನಾನ್ ಸ್ಟಾಪ್ ರೈಡ್ ಮಾಡ್ತಾಯಿರ್ತೀನಿ ನಾನು. ಇನ್ನೂ ನೋಡ್ತೀರಾ ನೀವು ನೆಕ್ಸ್ಟು 1000 ಕಿಲೋಮೀಟ್ರ್ 1500 ಕಿಲೋಮೀಟ್ರ್ ರೈಡೆಲ್ಲ ನಮ್ಮದು ಇನ್ನೂ ತಲೆಲವೇ, ಅವೆಲ್ಲ ಮಾಡ್ತೀವಿ ನೆಕ್ಸ್ಟು. ಈಸಿಯಾಗಿ ಹೊಡಿದ್ಬಿಡ್ಬೋದು ವೆದರ್ ಕರೆಕ್ಟಾಗಿದ್ದರೆ. ಇದು ಟೆಂಪೋ ಟ್ರಾವೆಲರು ಒಳ್ಳೆ ಪುಷ್ಪ ಫಿಲಮು ಇವ್ ಥರ ಹೋಯ್ತೈತೆ, ಸೀದಾ ಹೋಗ್ತಾ ಇರುತ್ತಾ, ಹಂಗೆ ಜರ್ಕೊಂಡ್ಬಿಡ್ತದೆ ನೋಡಿ. ಆಗ ಅಲ್ಲಡೆ ಅಯ್ಯ ಇದು ಸ್ಟ್ರೈಟಾಗಿ ಹೋಗ್ತಾಯಿಲ್ಲ ಗಾಡಿ, ಇಲ್ಲಿ ನೋಡಿ ಹೆಂಗೆ ಹೋಗ್ತೈತೆ. ಬಾ 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 ಚಾರ್ಸಿನೇ ಬೆಂಡಾಗ್ಬಿಡಾಯ್ತಾ. ಏನು ಗುರು ಗಾಡಿದು ಅಲ್ಲಡೆ ಯಪ್ಪ. ಅಂಕಲ್ ಯಾರೋ ಹೋಯ್ತಾವನ್ ಗುರು ಹೋಂಡಾ ಆ್ಯಕ್ಟಿವಲ್ಲಿ, 80-90ರಲ್ಲಿ ನುಗ್ಗಿಸ್ತಾವನೆ, ಹಿಂದೆ ಟೈಲ್ ಲೈಟ್ ಇಲ್ಲ, ಹೆಲ್ಮೆಟ್ ಇಲ್ಲ. ಯಪ್ಪ ಈ ಕತ್ಲೆ ರೋಡಲ್ಲಿ ನಮಗೆ ಓಡ್ಸೋಕೆ ಭಯ ಐತೈತೆ. 70 ಮೇಲೆ ಡಬಲ್ ಲೈನ್ ಹೈವೇ, ಮೊದಲೇ ಎಲ್ಲ ಹೈವೇ ಹಾಕೋ ಬರ್ತಾವ್ರೆ. ಇಲ್ಲ ಒಂದು ಅಂಕಲ್ ನೋಡಿ ಮಜಾ ಕಾಮಿಡಿ, ನಾನೊಂದು 70ರಲ್ಲಿ ಹೋಯ್ತಾ ಇದ್ದೀನ, ಅಂಕಲ್ ನೋಡಿ ಹೆಂಗೆ ನುಗ್ತಾರೆ ಅಂತ. ಹಂಸು ನೋಡಿ ಹಂಸು, ಅಲ್ಲಿ ನೋಡಿ ಹಂಸನೇ ಚಿತ್ತಾಲ್ ಪತಾಲು ಏನಾಗಲ್ ಹಿಂಗೆ ರೈಡ್ ಪಂಡೇನಿ ಚಿತ್ತಾಲ್ ಪತಾಲು. ಸೂಪರ್ ರೈಡರ್ ಗುರು, ಇನ್ನು ಬೈಕಿಗೆ ಕೊಟ್ರೆ ಅಂಕಲ್ ಕದ ಇನ್ನೇನು ಚಿತ್ತಾಲ್ ಪತಾಲ್ ವೀಲಿ ಹೊಡ್ಕೊಂಡು ಹೋಯ್ತಾರೆ ರೋಡಲ್ಲಿ. ಆರ ನೋಡಿತಾರೆ ನುಗ್ಗಿಸ್ತಾರೆ ನೋಡಿ, ಅಂಕಲ್ಲೇ ನಮ್ಗೆ ಇವಾಗ ಲೀಡು. ಪೋಂಗೋಣ ನೀವು தான் நாங்கள் லீட் பண்ணுறேன், நான் ஆராம்சே இந்த ரைட் பண்ணேன். இன்னும் 2 கிலோமீட்டர்ண்ணா லீட் பண்ணேன். அப்படியே ஹைவே வரும் அல்லோடு 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 அப்பா 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 6 ரன்னு ಇಲ್ಲಿ ಹಂಸ್ಬಂದ್ರೆ ಜೂಟು ಬೇಡಿಯಲ್ಲ ನೋಡಿ, ಆರಾರು ಹೆಂಗೆ ಹೊಡ್ಕೊಂಡು ಹೋಯ್ತಾವ್ರಿ. ಹುಷಾರು ಸ್ವಾಮಿ, ಅದನ್ನು ಮೋರಿಯಲ್ಲಿ ದಬಾಕೋಬಿಡಿಯೋ ನೋಡಿ ಹಂಸ್ ಬಂತು ಇವಾಗ. ನೋಡ ರೈಡರ್ ಅಂದರೆ ಅವರು Even now, all production is working. And the uncle paringo, enna ride pandranga. Allanna paathu. Oh, uncle paakida. Inga wheeling pandruma. Amspa. Super uncle neevu. Beauty. Nam bike kodpurti tagane bidi. Innondu 650 meter uncle neevu lead madi. Naavu barta iddivi inde niminde. Naavu inna 200 km gaadi odisbekalla bro. Lord, I am siren. Or that good. Oh, Anna, right. This tara rider. That one day active. Wow, national highway. 4 kilometers. Oh, Lord, Lord, enga tar chudi tore. Yan thalena gets kon thala. Yappa, yatra gade hari bartak chayo. Niman tara tus purtare. Yo, Lord. Oh, ATM bandida, ATM ka arrangeal bandra. Beauty gana yodinu. Welcome to Karnataka, brother. Welcome. Karnataka ka swagata. So, snahitara anta namma Bengaluru ge talpidive Electronic City flyover mele hogtidive. ಏನಕ್ಕೆ ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಕೆಳಗಡೆ ಎನಿ ಟೈಮ್ ಸಿಗ್ನಲ್ ಇರುತ್ತೆ. ಇವಾಗ ನಮಗೆ ಸಿಗ್ನಲಲ್ಲಿ ನಿಂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಸೊ ಇಲ್ಲಿಂದ ಸಿಗ್ಬೋರ್ಡು ಹೋಗಿ ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಮನೆಗೆ ಪೋರ್ಟ್ ಆಗೋದು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಎಲ್ಲ ಕಡೆ ಆಯ್ತು ಹೇಳ್ತಾ ನೋಡಿ ಆರಾಮ ಪೀಸಾಗಿ ಹೋಗ್ತಾ ಇರ್ಬೋದು. ನೋಡಿ